ಹಲೋ, ಯಾವನ ನೀನ? ಸುರೇಶ್ ಅಂತ ಸರ್, ಬೆಂಗಳೂರಿಂದ. ನಮಸ್ತೆ, ಅವರತ್ರ ಮ್ಯಾಟ್ರಿಗ್ ಬಾರೋ ಕತ್ತೆ, ಏನ್ ಸರ್? ಮ್ಯಾಟ್ರಿಗ್ ಬಾ. ಅದೊಂದು ಒಂದು ವ್ಯಾಟ್ಸಪ್ ಅಲ್ಲಿ ಕಳಿಸಿದ್ದು ಏನಂದ್ರೆ ಸಾ, ಸಾಲ ಸೂಲ ಮಾಡಿ ಈ ಅಸ್ಟ್ರಾಲಜರ್ ನಂಬಿ ಇದ್ ಮಾಡ್ತಾರೆ. ಅದಕ್ಕೆ ಏನಂದ್ರೆ ಮ್ಯಾಟ್ರ್, ನಮ್ದು ಸಮಾಜದಲ್ಲಿ ಅನೇಕ ನಾಗರಿಕರು ಅನಾಗರಿಕರು ಕೆಲವು ಜ್ಯೋತಿಷಿಗಳು ಮಾತ್ರ ನಂಬಿ ಸಾಲ ಸೂಲ ಮಾಡಿ ಹಣ ವೆಚ್ಚ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಒಳಿತಕ್ಕಾಗಿ ಎರಡು ಪ್ರಶ್ನೆ ಇದೆ. ಏನು ಮನುಷ್ಯನ ಆಯುಸ್ಸನ್ನು ಹೆಚ್ಚಿಸಲು ಮೃತ್ಯುಂಜಯ ಹೋಮದಿಂದ ಸಾಧ್ಯವೇ? ಸದ್ದಾ ಪಿತೃದೋಷಗಳ ಪರಿಹಾರದಿಂದ ಹಣ ಗಳಿಕೆ ಬೆಳವಣಿಗೆ ಸಾಧ್ಯವೇ? ಕಂಟಕ ದೋಷ ಪರಿಹಾರದಿಂದ ಮುಂದಾಗ ಅನಾಹುತ ತಪ್ಪಿಸಬಹುದೇ? ಈಗ ನಾಗದೋಷ ಪರ್ಯಾಯದಿಂದ ಮದುವೆ ಮತ್ತು ಸಂತಾನ ಲಭಿಸುವುದೇ? ಈ ಇದಕ್ಕಿಂತ ಸುಮಾರು ನಾಗರಿಕರು ಹಣ ವೇಸ್ಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ ಸಲಹೆ ಒಂದು ಸರ್ ಸೊಸೈಟಿಗೆ. ನಂಗೆ ಗೊತ್ತಿಲ್ಲ ಬಂಗಾರು. ಇಲ್ಲ, ನಾನು ಒಬ್ಬ ಡೈಲಿ ನಾವು ದಿನ 3 ರಿಂದ 4 5 6 ನೋಡ್ತಾ ಇರ್ತೀನಿ ಸರ್. ಶ್ರೀರಕ್ಷ ಜೂಜುದೆಲ್ಲ ನಿಮ್ಮ ಇದು ಸರ್. ನಾ ಔಷಧಿ ವ್ಯಾಪಾರಿ ಆಗಿರೋದ್ರಿಂದನು ಸಮಾಜದ ಒಳಿತು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ಇದನ್ನ ನಾನು ನಿಮ್ ಕೇಳ್ತಾ ಇರೋ ಸರ್. ಹೌದೌದು, ತುಂಬಾ. ಏನ್ ಮೊದಲನೇದು? ಈ ನಾಗದೋಷ ಪರಿಹಾರದಿಂದ ಮಕ್ಕಳಾಗುತ್ತೆ, ಸಂತಾನದಿಂದ ಸುಮಾರು ಲಕ್ಷ ಆಗುತ್ತಾರೆ ಸರ್. ಸುಮಾರು 100,000 ರೂಪಾಯಿ ಖರ್ಚು ಮಾಡ್ತಾರೆ. ನಂಬರ್ 1. ನಂಬರ್ 2, ಮೃತ್ಯುಂಜಯ ಹೋಮ ಮಾಡಿಸೋದ್. ನಾಗದೋಷ ಪರಿಹಾರದಿಂದ ಸಂತಾನ ಭಾಗ್ಯ ಲಭಿಸುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ನಾಗಗಳನ್ನ ಕೊಲ್ಲೋದ್ರಿಂದ ತಪ್ಪು, ಅದು ತಪ್ಪು ಗೊತ್ತು ಸರ್. ಏಯ್ ಮಧ್ಯೆ ಮಾತಾಡಿದ್ರೆ ಕತ್ತೆ ಕಾಲ್ ಮುರಿತೀನಿ ನಿಂಗೆ. ಸಾರಿ ಸಾರಿ, ತಪ್ಪು. ನಾಗಗಳನ್ನ ಕೊಲ್ಲೋದ್ರಿಂದ ಸಂತಾನ ಭಾಗ್ಯ ಕಳ್ಕೊಳ್ಳೋದಂತೂ ನಿಜ. ಓಕೆ, ನಾಗ ದೋಷ ಪರಿಹಾರದಿಂದ ಸಂತಾನ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಓಕೆ. ಯಾಕಂದ್ರೆ ನಾಗ ದೋಷ ಪರಿಹಾರ ಅನ್ನೋದು ಮನುಷ್ಯ ಮಾಡ್ಕೊಂಡಿರೋದು, ಓಕೆ. ಆದ್ರೆ ನಾಗನನ್ನ ಸೃಷ್ಟಿ ಮಾಡಿರೋದು ದೇವರು. ಓಕೆ, ದೇವರ ಸೃಷ್ಟಿನ ಹಾಳ್ ಮಾಡಿದ್ರೆ ಮಕ್ಕಳಾಗದೆ ಇರೋದಂತೂ ಖಂಡಿತ. ಓಕೆ, ಅಷ್ಟೇ, ಇನ್ನೇನು? ಈ ಮೃತ್ಯುಂಜಯ ಹೋಮದಿಂದ ನಮ್ಮ ಆಯುಸ್ಸನ್ನ ಉಳಿಸ್ಬಹುದು ಮತ್ತೆ ಹೆಚ್ಚಿಸಬಹುದಾ? ಅದರಿಂದ ಸುಮಾರು ವ್ಯಯ ಆಗುತ್ತೆ ಅದೊಂದು. ಜೊತೆಗೆ ಹಲೋ, ಏ ಕತ್ತೆ, ನೀನು ಚೀಫ್ ಮಿನಿಸ್ಟರ್ಗೆ ಒಂದು ಅರ್ಜಿ ಹಾಕ್ತೀಯ, ಓಕೆ, ಸಾಲ ಇನ್ನು ನನ್ನ ಸಾಲ ಮನ್ನಾ ಮಾಡಿ ಅಂತ. ಅಕ್ಸೆಪ್ಟ್ ಮಾಡ್ಬೋದು, ಬಿಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು ಅಂತ. ಅಷ್ಟೇ ಕತ್ತೆ ಅಲ್ವಾ, ನೀನು ಹೇಳ್ಕೊತಾ ಇದೀಯ ವಿಧಿ ಇಲ್ದೆ ನನಗೆ ಆಯುಷ್ ಹೆಚ್ಚು ಮಾಡಪ್ಪ ಅಂತ. ಕತ್ತೆ ಏಯ್ ಕತ್ತೆ, ಮತ್ ಈ ಭೂಮಿ ಇದೆಯಲ್ಲ, ನಾವು ಒಂದು ಜೈಲು. ಓಕೆ ಸರ್, ಇಲ್ಲಿ ನಾವು ಪಾಪ ಮಾಡಿ ಬಂದಿರೋದು ಜೈಲಿದು. ಈ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆಯಲ್ಲ, ಅದೇ ಜೈಲಿನ ಗೋಡೆ. ಓಕೆ, ಈ ಓಜೋನ್ ಲೇಯರ್ ಇಂದ ಆಚೆ ಹೋದ್ರೆ ನಾವು ಬದುಕೋಕ್ಕಾಗಲ್ಲ. ಓಕೆ, ಈ ಜೈಲಲ್ಲಿ ನಾನು ಇದ್ದೀನಿ, ನೀನು ಇದೀಯ. ನಾನೊಂದ್ ತಪ್ಪು ಮಾಡಿ ಬಂದಿದೀನಿ, ನೀನೊಂದ್ ತಪ್ಪು ಮಾಡಿ ಬಂದಿದೀಯ. ಓಕೆ, ನಾವಿಬ್ರು ರೂಮ್ ಮೇಟ್ ಆಗಿದ್ದೀವಿ. ಹೌದು, ಒಂದ್ ದಿವಸ ನಾನು ಬಿಡುಗಡೆ ಆಗ್ತೀನಿ ಸತ್ತು. ಓಕೆ, ಆವಾಗ ನೀನು ನಾನು ಅಯ್ಯೋ ನಾನ್ ಜೈಲಲ್ಲೇ ಇರ್ಬೇಕು ಅಂತ ಎಗರ್ಲಾಡ್ಬೇಕಾ? ಇಲ್ಲ ಅಂತ. ಹಂಗೆ ಸಾಯೋರು ನಾವು ಸಾಯ್ಬಾರ್ದು ಅನ್ಕೊಂಡ್ರೆ ಅದು ಜೈಲಿಂದ ಬಿಡುಗಡೆ ಆಗಕ್ ಅವ್ರಿಗೆ ಇಷ್ಟ ಇಲ್ಲ, ಯಾಕಂದ್ರೆ ಹೊರಗಡೆ ನಾವು ಜೈಲಲ್ಲಿ ಇದೀವಿ ಅನ್ನೋ ಪರಿಜ್ಞಾನನು ಅವ್ರಿಗಿಲ್ಲ. ಓಕೆ, ಇನ್ನೊಂದು, ನಿನ್ ಜೈಲಲ್ಲಿ ನಿನ್ ರೂಮ್ ಮೇಟ್ ಹೋಗ್ಬಿಟ್ರೆ ಬಿಡುಗಡೆಯಾಗಿ, ಓಕೆ, ನೀನು ಅಯ್ಯೋ ಇವನು ಹೋಗ್ಬಿಟ್ಟ, ನಾನೊಬ್ಬನೇ ಇಲ್ಲಿ ಕೊಳಿಬೇಕು, ಇವನ್ ಹೊರಗಡೆ ಕಳಿಸ್ಬಿಡಿ ಅಂತ ಅಳ್ತೀಯ? ಇಲ್ಲ ಇಲ್ಲ, ನೀನಾದ್ರೂ ಸುಖವಾಗಿರುವಂತ ಕಳಿಸ್ಬಿಡ್ತೀಯಲ್ಲ. ಹೌದೌದು, ಆದ್ರೆ ನಾವು ಹೆಣಗಳ ಮುಂದೆ ಅಳ್ತಾ ಕೂತ್ಕೋತೀವಿ, ಅಯ್ಯೋ ಹೋಗ್ಬಿಟ್ಟ ಅಂತ. ಆದ್ರೆ ಕೆಲವು ಪಂಗಡಗಳಲ್ಲಿ ಹೆಣದ ಮುಂದೆ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾರೆ ಖುಷಿಯಾಗಿ ನಗು ನಗುತ್ತ. ಅವ್ರಿಗೆ ಆ ಸತ್ಯ ಗೊತ್ತಿದೆ ನೋಡು, ಅಯ್ಯಪ್ಪ ಆದ್ರೂ ಈ ಜೈಲಿಂದ ಬಿಡುಗಡೆ ಆದ ಅಂತ. ನಾವು ಮುಂದೆ ಬರ್ತೀವಿ. ಅರ್ಥ ಆಯ್ತಾ? ಇವೆಲ್ಲ ಪ್ರಶ್ನೆಗಳು ಕೇಳ್ಬೇಕನ್ನೋ ಕತ್ತೆ. ಸುರೇಶ್ ಗೌಡ 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 ಗೌಡ, ಎಷ್ಟು ಗೌಡ ನೋ ನಿನ್ಗೆ, ಒಂದೇ ಗೌಡ ಸೇರಿದ. ಏಯ್ ನಿನ್ ಕಾಲರ್ ಐಡಿ ನೋಡು, ಕನಕದಾಸರು ಅಷ್ಟೆಲ್ಲ ಹೇಳಿದ್ರು, ಜಾತಿ ಜಾತಿ ಕುಲ ಕುಲ ಕುಲವೆಂದು ಒಡೆದಾಡದಿರಿ ಅಂತ. ನೀನು ನಿನಗೂ ನಾಲ್ಕು ಕಾಲ್, ಎರಡು ಕಾಲಿದೆ, ನನಗೂ ಎರಡು ಕಾಲಿದೆ. ಇಲ್ಲ ಸರ್, ನನಗೂ ನಿನಗೂ ಏನ್ ಡಿಫ್ರೆನ್ಸ್ ಇದೆಯೋ ನಂಗೆ ಗೊತ್ತಿಲ್ಲ. ಅಲ್ಲ, ಅವರ ಹತ್ರ ಅವ್ರೆ ನಾನೇನು ಹೇಳೋದಂದ್ರೆ,
ಗೌಡ ಅಂತ ಅವಾಗ ಇಟ್ಟಿದ್ದು ನಮ್ಮ ಭೇದ ಭಾವನೆ ಇಲ್ಲ. ಆದ್ರೆ ಈ ಸಾಮಾನ್ಯ ಮನುಷ್ಯರು ಈಗ ಮೃತ್ಯುಂಜಯ ಹೋಮ ಮಾಡಿಸ್ಬೇಕು ಅಂತ ಹಳ್ಳಿಲಿ 10,000 ಮಾಡಿರ್ತಾರೆ, ನಾಗದೋಷ ಮಾಡ್ತಾರೆ. ಲಿಂಕ್ ಆಗ್ತಿಲ್ವೋ ನಿಮ್ಮಲ್ಲೆಲ್ಲ? ಸೊ ಹಂಗಾಗಿ ಒಂದ್ ಸಮಾಜಕ್ಕೆ ಸಂದೇಶ ಬರ್ಬೇಕು. ಅರ್ಥ ಮಾಡ್ಕೊಳ್ದೆ ಮಾತಾಡ್ತೀನಿ, ಕಾಲ್ ಮುರಿದು ಹಾಕ್ಬಿಡ್ತೀನಿ ನಿಮ್ಗೆ. ಸರಿ, ಅರ್ಥ ಆಯ್ತು. ನಾನು ಹೇಳಿದ್ದು ನಾವೆಲ್ಲ ಒಟ್ಟಾಗಿ ಇನ್ ಮುಂದೆ ಓಕೆ, ಎಲ್ಲಾ ಜಾತಿಗಳು ಶ್ರೇಷ್ಠನೇ ಒಪ್ಕೋಣ, ನಾವೆಲ್ಲ ಒಟ್ಟಾಗಿ ಇನ್ ಮುಂದೆ ಈ ಜಾತಿ ಸೂಚಕವಾಗಿ ಬದುಕೋದು ಬೇಡ. ಎಲ್ಲ ಜಾತಿ ಕುಲ ಮತ ಭೇದ ಭಾವಗಳನ್ನ ಬಿಟ್ಟು ಸುಖವಾಗಿ ಬದುಕೋಣ ಅಂತ ಹೇಳಿದ್ರೆ ಅಲ್ಲಿಗೂ ಇಲ್ಲಿಗೂ ಲಿಂಕ್ ಆಗ್ತಾನೆ. ನಿನಗೆ ಇಷ್ಟ ಇದ್ರೆ ಮೃತ್ಯುಂಜಯ ಯವನ ಮಾಡಿಸು, ನಿನ್ನ ಹತ್ರ ತುಪ್ಪ ಇದ್ರೆ ಸುರಿದು, ಅದರಿಂದ ವಿಷಕ್ರಿಮಿಗಳು ನಾಶ ಆಗತ್ತೆ, ಹವಾಮಾನ ಚೆನ್ನಾಗತ್ತೆ, ಯಾವುದು ವ್ಯರ್ಥ ಆಗಲ್ಲ. ಆದ್ರೆ ಅದಾಗತ್ತೆ ಅನ್ನೋ ಆಸೆ ಎಷ್ಟು ನಿಜ ಅಂದ್ರೆ, ಈ ಚೀಫ್ ಮಿನಿಸ್ಟರ್ಗೆ ಅಪ್ಲಿಕೇಶನ್ ಗೊತ್ತಿಲ್ಲ ಕಷ್ಟ ನಿಂದು. ಅದು ನಮ್ದು ಇಂಡಿವಿಜುವಲ್ ಆಗಿ ಏನಿಲ್ಲ ಸರ್, ಸುಮಾರು ಜನ ಇದು ಅನುಭವಿಸ್ತಾ ಇರ್ತಾರೆ. ಕಾಯೋಕೆ ದುಡ್ಡು ಇದೆಯಾ ನಿಮ್ಮ ಹತ್ರ? ನನ್ನ ಹತ್ರ ಇಲ್ಲ ಸರ್, ಬೇಜಾರ್ ಹೆಂಗಿದೆ, ನಮ್ ಸಾಲ ಕೊಡಿ ಅದು ಕೊಡಿ ಕಷ್ಟ. ಜ್ಯೋತಿಷ್ಯರ ಹತ್ರ ಯಾಕೆ ಹೋಗ್ತೀರಿ ನೀವು? ನಾನಿಲ್ಲ, ಅವ್ರ ಹತ್ರ ಬೇರೆಯವ್ರು ಈ ತರ ಹೇಳಿದಾಗ ನಾನು ಬುದ್ಧಿವಾದ ಸುಮಾರು ಹೇಳಿದೀನಿ. ಮೃತ್ಯುಂಜಯ ಹೋಮ ಏನಿಲ್ಲ, ನೀನು ಚಿಕ್ಕ ಚಿಕ್ಕ ವಿಚಾರ ಇಷ್ಟು ದಿನ ವಿಡಿಯೋಗಳು ನೋಡಿದಕ್ಕೆ ನನ್ಗೊಂದು ಪನಿಷ್ಮೆಂಟ್ ಇಲ್ಲ ಇಲ್ಲ, ನಿಮ್ಮಿಂದ ಅವ್ರಿಗೆ ಅರಿವಾಗ್ಬೇಕು ಅಂತ ಸರ್. ಸುಮ್ನೆ ಸಾಲಗಾರರ ಆಗ್ತಾರೆ, ದೇವ್ರ ಹೆಸರಲ್ಲಿ ಹೋಮ ಮಾಡಿಸಿ ಅಮಾಜನ ಮಾಡಿಸಿ ಕೈ ಮುಗಿರಿ, ನಾಗ ದೇವಸ್ಥಾನ ನಾಗಾಂಬಿಕಾ ದೇವಸ್ಥಾನಕ್ಕೆ ಹೋಗಿ ಅದ್ ಮಾಡಿ, ಅದಕ್ಕೋಸ್ಕರ ಮಾತುಗಾರ ಇನ್ನೊಂದ್ಸಲ ಮಾತಾಡಿದ್ಯಾ ಅಂದ್ರೆ ಬ್ಲಾಕ್ ಮಾಡ್ಬಿಡ್ತೀನಿ ಕತ್ತೆ. ಇಲ್ಲ ಇಲ್ಲ ಹೇಳಿ, ಭಲೇ ಮಾತಾಡ್ತಾನೆ. ಕ್ವಶನ್ ಕೇಳಿದ್ಮೇಲೆ ಸುಮ್ಮನೆ ಇರ್ಬೇಕು. ಇವಾಗ ಅವ್ರ ಹತ್ರ ಜೀವನದಲ್ಲಿ ನಡೆದಿರೋ ಒಂದು ಘಟನೆ ಹೇಳ್ತೀನಿ. ನಮ್ದವ್ರ ನಂಬಿ ಬಿಟ್ರವ್ರು ಬಿಡಿ, ಹೇಳಿ ಹೇಳಿ, ನಂಬ್ತೀನಿ ನಾನು ನಿಮ್ನ. ಇಲ್ಲೋ ಇವ್ರು ಸುಮಾರು 30 ವರ್ಷದಿಂದೆ ಅವ್ರ ಹತ್ರನ ಮನೆಗೆ ಇಬ್ರು ದಂಪತಿಗಳು ಬಂದ್ರು. ಪಾಪ ಅನ್ನ ಇಟ್ಟಿರೋ ತಾಯಿ ಅಮ್ಮ ನೆನ್ಸ್ಕೋಬೇಕು. ಒಂದು ನನ್ನ ನಟೇಶ ಅಂತ ಕರೆಯೋರು, ನಟೇಶ ನಮ್ ಮನೇಲಿ ಕಷ್ಟ ಬಂದಿದ್ಯಪ್ಪ ಅಂತ ಹೇಳಿದ್ರು. ಏನಮ್ಮ ಅಂತ ಹೇಳಿದೆ. ಏನ್ಲ ಅಮ್ಮ, ಅವ್ರ ತಾಯಿನೂ ನೋಡಿದ್ದೆ ನಾನು, ಅಮ್ಮ ಪಾಪ ಬೆಡ್ ರಿಡನ್ ಆಗಿದ್ದಾರೆ, 98 ಆಗೋಗಿದೆ. ನನ್ನ ಯಜಮಾನ್ರು ಚೆನ್ನಾಗಿ ನೋಡ್ಕೊಂಡ್ರು, ಇವಾಗ ಮಾತಿಲ್ಲ ಕತೆ ಇಲ್ಲ, ಬೆಡ್ ರಿಡನ್ ಆಗಿದ್ದಾರೆ, ಅವ್ರಿಗೆ ತುಂಬಾ ನರಕ ಆಗ್ತಿದೆ, ಪ್ರಾಣನೇ ಹೋಗ್ತಿಲ್ಲ ಅನ್ಸತ್ತೆ, ಯಾಕೋ ಗೊತ್ತಾಗ್ತಿಲ್ಲ, ಅವ್ರು ಚೇತರಿಸ್ಕೊಳ್ತಾನ ಇಲ್ಲ, ಬೆಡ್ಡಲ್ಲೇ ಇದಾರೆ. ಇದು ನನಗೆ ತುಂಬಾ ಗಾಬರಿ ಆಗ್ತಿದ್ಯಪ್ಪ, ಏನ್ ಮಾಡೋದು ಅಂತ ಕೇಳಿದ್ರು. ನಂಗೆ ಗೊತ್ತಿಲ್ಲಮ್ಮ, ನೋಡ್ತೀನಿ ಮನೆಗ್ ಬಂದು ಅಂತ ಮನೆಗ್ ಕರ್ಕೊಂಡಿದ್ರು ಬಲವಂತವಾಗಿ. ಎಲ್ಲ ನೋಡ್ದೆ, ಗಮನಿಸ್ದೆ ನಾನಷ್ಟೇ, ಏನಿದು ಎಂತ, ಡಾಕ್ಟರ್ಸ್ ಎಲ್ಲ ಇನ್ನೊಂದು ವಾರಕ್ಕೆ ಹೋಗ್ಬಿಡ್ತಾರೆ, ಇನ್ನು 3 ದಿನ ಇದ್ರೆ ಹೆಚ್ಚು ಅಂತ ಹೇಳಿರೋರು ವರ್ಷಗಟ್ಟಲೆ ಹಂಗೆ ಬೆಡ್ಡಲ್ಲಿದ್ದಾರೆ. ಆಶ್ಚರ್ಯ ಆಯ್ತು. ಏನು ಅಂದ್ರೆ ಅವ್ರ ಮನೇಲಿ ಒಂದು ಟೇಪ್ ರೆಕಾರ್ಡರ್ ಕಂಟಿನ್ಯೂಸ್ ಆಗಿ ಮೊಳಗತ್ತಲ್ವಾ, ಮಂತ್ರ ಮಂತ್ರದಿಂದ ಅಲ್ವೋ ಮಂತ್ರ, ನಾನ್ ನಂಬಲ್ಲ ಅವೆಲ್ಲ. ಹೇಳಿ ಹೇಳಿ. ಈ ಮಂತ್ರ ಕಂಟಿನ್ಯೂಸ್ ಆಗಿ ಹೊಳತಲ್ಲ, ಓಂ ಭೂರ್ ಭುವ ಸ್ವಹ ಅಂತ ಬರ್ತಾ ಇರತ್ತಲ್ಲ, ಹಂಗೆ ಮೃತ್ಯುಂಜಯ ಮಂತ್ರ ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು. ನಾನು ಹೇಳಿದೆ ಇದನ್ ಯಾಕೆ ಹಿಂಗೆ ರಾತ್ರಿ ಆಗ್ಲೂ ಹಾಕಿದ್ರೆ ಅಂದ್ರೆ, ಹ್ಞೂ ಯಾರೋ ನಮ್ಗೆ ಹೇಳಿದ್ರು ಇದು ಒಳ್ಳೇದು ಅಂತ, ಅದಕ್ಕೆ ನಾನು ಕಂಟಿನ್ಯೂಸ್ ಆಗಿ ಹಾಕಿದೀನಿ. ಎಷ್ಟು ವರ್ಷದಿಂದ ಹಾಕಿದೀನಿ ಅಂದ್ರೆ 7-8 ವರ್ಷದಿಂದ ಅದು ನಡೀತಾನೆ ಇರುತ್ತೆ ಮನೇಲಿ ಅಂತ ಹೇಳಿದ್ರು. ನಾ ಹೇಳಿದೆ ಇದು ಮೃತ್ಯುಂಜಯ ಮಂತ್ರ, ಇದು ಈ ಮಂತ್ರ ಆಶ್ಚರ್ಯ ನೋಡಿ, ಈ ಮಂತ್ರ ಇರೋ ಕಡೆ ಸಾವೇ ಸಂಭವಿಸಲ್ಲ ಅಂತಾರೆ, ಇದು ಕಾಕತಾಳೀಯನ ಅನುಸಂಧಾನ ನನಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ, ಅವರು ಹೌದಾ ಇದನ್ನ ಹಂಗಲ್ಲ ದೇವತೆಗಳನ್ನ ರಾತ್ರಿ ಹಗಲು ಕಿವಿಲ್ ಹೋಗ್ಬಿಟ್ಟು ಎದ್ದೇಳು 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 ಮಂಜುನಾಥ ಅಂತ ಆಗ್ತಾರನ? ಇಲ್ಲ ಇಲ್ಲ, ಹೋಗ್ಲಿ ಅರ್ಲಿಮಾ ನಿಂಗ ಸುಪ್ರಭಾತ ಆಗ್ತಾರೆ, ದಿನ ಎಲ್ಲ ಆಗ್ತಾರನ? ದಿನ ಎಲ್ಲ ಹಾಕಲ್ಲ. ಹಂಗೆ ಇವರು ಡೇ ಅಂಡ್ ನೈಟ್ ಮಂತ್ರ ಹಾಕ್ಬಿಟ್ಟಿದ್ದಾರೆ. ಅದನ್ನ ಹೇಳದೆ ಅದನ್ನ ಅವರು ಆಫ್ ಮಾಡಿದ್ರಂತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರ ತಾಯಿ ತೀರ್ಕೊಂಡ್ಬಿಟ್ರಂತೆ. ಇವಾಗ ಹೇಳು ಇವಾಗ ಅದು ಹವನ ಅಲ್ಲ, ಹೋಮ ಅಲ್ಲ, ಯಾವ್ದೋ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಮೃತ್ಯುಂಜಯ ಮಂತ್ರ ಹೇಳ್ತಾ ಇದೆ. ಅದು ಅವ್ರಿಗೆ ಗೊತ್ತಿಲ್ಲದೆ ಅದು ದುರುಪಯೋಗ ಆಗಿದೆ. ಅಂದ್ರೆ ಅಮ್ಮ ಜೀವಂತ ಇದಾಗಿದ್ರು, ಪೂರಾ ಮರಣ ಆಗ್ಬಿಟ್ಟಿದ್ರು, ಆದ್ರೆ ಶರೀರದಲ್ಲಿ ಜೀವ ಇತ್ತು.
ಆದ್ರೆ ಇದು ಕಾಕತಾಳೀಯವೋ ಅನುಸಂಧಾನವೋ ಇವತ್ತಿಗೂ ಗೊತ್ತಿಲ್ಲ. ಇದು ನಡೆದ ಘಟನೆ. ಇವಾಗ ಹೇಳು ನೀನು, ನಿನ್ನ ಪ್ರಶ್ನೆಗೆ ಹೇಳಿದ ಉತ್ತರ ಇದೆಯಾ? ನನ್ನ ಪ್ರಕಾರ ನಾನು ಹೇಳೋದು ಪಠನದಿಂದ ಅನುಕೂಲ ಇದೆ ವೈಜ್ಞಾನಿಕವಾಗಿ. ಇಲ್ಲ, ಪಠನದಿಂದನೂ ಇದೆ, ಹವನದಿಂದನೂ ಇದೆಯೋ ಕತ್ತೆ. ಆದ್ರೆ ಮಿಸ್ ಯೂಸ್ ಮಾಡ್ಕೋಬಾರ್ದು ಯಾವ್ದನ್ನ. ಪ್ರಾಕೃತಿಕವಾಗಿ ಬಿಟ್ಬಿಡ್ಬೇಕು, ಪ್ರಾಕೃತಿಕವಾಗಿ ಏನ್ ನಡಿಬೇಕು ಅದ್ ನಡಿಬೇಕು. ಇಲ್ಲ ಈ ಅಂದ್ರೆ ವಿಷಯ ಏನಕ್ಕೆ ಪ್ರಸ್ತಾಪಿಸಿದೆ ಅವ್ರ ಹತ್ರ ಅಂದ್ರೆ, ಸುಮಾರು ಈಗ ಹಳ್ಳಿ ಹಳ್ಳಿಗಳಲ್ಲೂ ಇದು ಒಂದು ಐದಾರು ಕಾನ್ಸೆಪ್ಟ್ ನಾನು ಹೇಳಿ, ಶ್ರದ್ಧಾ, ಪಿತೃದೋಷ, ನಾಗದೋಷ, ಮೃತ್ಯುಂಜಯ ಹೋಮ, ಇದು ಕಾಮನ್ ಆಗ್ಬಿಟ್ಟು ಬಹಳ ಜನ ಬಹಳ ಬಹಳ ಬಡವರೆಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ವಿಡಿಯೋಸ್ ನೋಡಿದ್ಯಾ? ಎಲ್ಲಾ ವಿಡಿಯೋಸ್ ನೋಡಿದ್ದೀನಿ. ಹಾಗಾದ್ರೆ ಯಾರಿಗೆ ನಾಗದೋಷ ಇದೆಯೋ ಅವ್ರಿಗೆ ಏನ್ ಹೇಳಿದಾನೆ ಹೇಳು? ಅವ್ರ ಹತ್ರ ಯಾರು ನಾಗರಾವನ್ ಕೊಂದಿಯಾರೋ ಅವ್ರಿಗೆ ಏನ್ ಅವ್ರಿಗ್ ಹೇಳಿದಾನೆ? ನಾಗದೋಷ ಇರ್ತದೆ, ನಾವು ಬೇಕಂದ್ರೆ ನಾವು ಅದಕ್ಕೆ ನಾಗದೋಷ ಹಾರ ಹಾಕ್ಬೇಕು, ಒಂದು ಕಿರಣದಾನೆ ಏಯ್ ವರ್ಷಕ್ಕೊಂದ್ಸರಿ. ತಲೆ ಬಂದಂಗೆ ಮಾತಾಡ್ತಿದ್ಯಾ ನೀನು? ಯಾವಾಗ ಹೇಳಿದಿನ ಹಂಗೆ? ನಾನು ಏನ್ ಹೇಳಿದೀನಿ, ಯಾರು ಹಾವನ್ ಕೊಂದಿದಾರೋ ಅವ್ರಿಗೆ ನಾನು ಅವ್ರಿಗೆ ಉದ್ದಿನ ಬೇಳೆ ನಿಮ್ ಜಮೀನಲ್ಲಿ ಚೆಲ್ಲಿ ಬೇರೆ ಹಾವುಗಳಿಗೆ ಆಹಾರ ಆಗತ್ತೆ ಅಂತ ಹೇಳಿದೀನಿ. ಅದೇ ಹಾರ ಹಾಕ್ತೀವಿ ಅಂತ. ಅದೇ ಇವಾಗ ನೀನು ಹಂಗೆ ಒಳ್ಳೇದನ್ ಮಾಡ್ಬೇಕು. ಇವಾಗ ಇವಾಗ ನೋಡಪ್ಪ, ಅವರು ಉದ್ದಿನ ಬೇಳೆ ಜಮೀನಲ್ಲಿ ಚೆಲ್ಲೋದ್ರಿಂದ ನನಗೆ ಯಾರು ಫೀಸ್ ಇಲ್ಲ, ಆದ್ರೆ ಒಳ್ಳೇದ್ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ? ಹಂಗಾಗಿ ಆ ಕಾನ್ಸೆಪ್ಟ್ ಅವ್ರ ಇಲ್ಲ ಸರ್, ನಿಮ್ ಕಾನ್ಸೆಪ್ಟ್ ನವ್ರು ಇಲ್ಲ. ಅದೇ ನಾನು ಇಲ್ಲ ಅಂದ್ರೆ ಹೊಟ್ಟೆ ಪಾಡಲ್ಲೇನೋ. ಮುಂದಿನ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ, ಜ್ಯೋತಿಷರ ಹತ್ರ ಹೋದ್ರೆ ನೀವೆಲ್ಲ ರೈತರು ಸ್ವಲ್ಪ ಹಣ್ಣು ಹಂಪಲು ಫಲ ಎತ್ಕೊಂಡು ಹೋಗ್ತಿದ್ರು, ಅಕ್ಕಿ ಬೇಳೆ ಎಲ್ಲ ಎತ್ಕೊಂಡು ಹೋಗ್ತಿದ್ರು. ಈ ಕಾಲದಲ್ಲಿ ಕೈ ಅಲ್ಲಾಡಿಸ್ಕೊಂಡು ಹೋಗ್ತಾರೆ, ಅವರು ಕೈ ಅಲ್ಲಾಡಿಸ್ಕೊಂಡು ಬರ್ತಾರಲ್ಲ ಅಂತ ಅವರು ನಿಮ್ಮನ್ನ ಕೀಳೋಕ್ ಪ್ರಯತ್ನ ಪಡ್ತಾರೆ. ಇದು ಎರಡು ಕಡೆ ಮಿಸ್ಟೇಕ್. ಹೌದೌದು, ಮನ್ಸ್ರದ್ದು ಮಿಸ್ಟೇಕ್ ಇದೆ. ಪ್ಯಾಕೇಜ್ ಅನ್ಬಿಡ್ತಾರೆ, ಆ ಪದ ಇದೆ ಅಲ್ಲ, ಪ್ಯಾಕೇಜ್ ಸರ್. ಇವರು ಹೋಗೋರ್ದು ತಪ್ಪು. ದೇವರು ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಅಂತ. ಈ ಮೋಸ ಮಾಡೋರ್ದು ತಪ್ಪಿದೆ, ಮೋಸ ಮಾಡಿಸ್ಕೊಳ್ಳೋರ್ದು ತಪ್ಪಿದೆ ಅಂತ ಹೇಳ್ತಾರೆ ದೇವರು. ಆಯ್ತಾ, ಇನ್ ಮುಂದೆ ಕರೆಕ್ಟ್ ಆಗಿರ್ತೀಯಾ? ನಾನ್ ಕರೆಕ್ಟ್ ಆಗಿದ್ದೀನಿ. ಅದ್ರದ್ದೇನ್ ನನಗೆ ದೇವರು ಮಾಮೂಲಿ ಕೈ ಮುಗಿಬೇಕು ಅಷ್ಟೇ ಸರ್. ನಾನು ಈ ಡಿಮ್ಯಾಂಡ್ಸ್ ಅದೇ ಮಾಡ್ಬೇಕು ಅಂತ. ಆಯ್ತು, ಮಾತಾಡಿದಾಯ್ತು, ಇಡು. ಇನ್ನೊಂದ್ಸಲ ಫೋನ್ ಮಾಡಿದ್ಯಾ? ನೀವು ಇವಾಗ ಬ್ಲಾಕ್ ಮಾಡ್ಬಿಡ್ತೀನಿ ಕತ್ತೆ. ಇಡು, ಇಲ್ಲ ಮಾಡ್ತಾ ಇದ್ದೀನಿ, ಮತ್ತೆ ಮಾತಾಡ್ತೀಯಲ್ಲ, ಇಡು. ಓಕೆ.